ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಿಕಾ. ನಾನು DC 2006 ಬ್ಯಾಚಿನ ಸ್ಟೂಡೆಂಟ್. ಈ DC ಅಸೋಸಿಯೇಷನ್ನ ಫಸ್ಟ್ ಬೆನಿಫಿಷಿಯರಿ ನಾನು. ನನ್ನ ತಾಯಿ ಕೂಲಿ ಕೆಲಸ ಮಾಡ್ತಾಯಿದ್ರು. ನಂದು ಸೆಕೆಂಡ್ PU-ಲಿ 90% ಬಂದಿತ್ತು. ಬಟ್ ನನಗೆ ಮನೆಯಲ್ಲಿ ಎಕನಾಮಿಕ್ ಪ್ರಾಬ್ಲಮ್ ಇದ್ದಿದ್ದರಿಂದ ಹೈಯರ್ ಎಜುಕೇಷನ್ ಮಾಡೋಕ್ಕೆ ತುಂಬಾ ಕಷ್ಟ ಇತ್ತು. ಯಾರ ಸಹಾಯನೂ ಸಿಗ್ತಿರಲಿಲ್ಲ ಮನೆಯಿಂದ. ಆಗ GK ಸರ್ ಈ DC ಫೌಂಡೇಶನಿಂದ ನನಗೆ ಇಂಜಿನಿಯರಿಂಗ್ ಜಾಯಿನ್ ಮಾಡಿಸಿದ್ರು. ನನ್ನ 4 ವರ್ಷದ ಫೀಸ್ಗೆ ಹೆಲ್ಪ್ ಮಾಡಿಸಿದ್ರು. ಈ ಅಸೋಸಿಯೇಷನ್ನ ಫಸ್ಟ್ ಡೋನರ್ಸ್ ಧನಂಜಯ ಅಣ್ಣ ಆ್ಯಂಡ್ ಹಿಸ್ ಫ್ರೆಂಡ್ ಸರ್ಕಲ್. ಈ DC ಅಸೋಸಿಯೇಷನಿಂದ ನನಗೆ ಎಷ್ಟು ಹೆಲ್ಪ್ ಆಗಿದೆ ಅಂತ ನಾನು ಹೇಳೋಕ್ಕೆ ಇಡೀ ದಿನವೂ ಸಾಕಾಗಲ್ಲ. ನನಗೆ ಅಷ್ಟು ಹೆಲ್ಪ್ ತೊಗೊಂಡಿದ್ದೀನಿ ನಾನು. ಈಗ ನಾನು ಪ್ರೆಸೆಂಟ್ಲಿ ಗೌರ್ಮೆಂಟ್ ವುಮೆನ್ಸ್ ಪಾಲಿಟೆಕ್ನಿಕಲ್ಲಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಈ ಅಸೋಸಿಯೇಷನ್ ಅನ್ನೋದು GK ಸರ್ರ ಬಹಳ ದೊಡ್ಡ ಕನಸಾಗಿತ್ತು. ಅವರು ತಾವು ರಿಟೈರ್ಡ್ ಆದಮೇಲೆ ಹಲವಾರು ಸಮಾಜಕ್ಕೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದರು. ಅನ್ಫಾರ್ಚುನೇಟ್ಲಿ ಸರ್ ಇದ್ದಾಗ ಈ ಅಸೋಸಿಯೇಷನ್ ಅನ್ನೋದು ರಿಜಿಸ್ಟರ್ ಆಗೋಕ್ಕೆ ಆಗಲಿಲ್ಲ. ಬಟ್ GK ಸರ್ ಡ್ರೀಮ್ನ ನಾವು ಫುಲ್ಫಿಲ್ ಮಾಡ್ತೀವಿ ಅಂತ ನಾವು ಎಲ್ಲ DC ಸ್ಟೂಡೆಂಟ್ಸ್ ಪಣ ತೊಟ್ಟು 2013 ಈ DC ಅಸೋಸಿಯೇಷನ್ನ ನಾವು ರಿಜಿಸ್ಟರ್ ಮಾಡಿಸಿದ್ವಿ. ಇದರ ಕೀ ಪರ್ಸನ್ಸ್ ಅಂದರೆ ರಿಜಿಸ್ಟರ್ ಆಗೋಕ್ಕೆ ಸಹಾಯ ಮಾಡಿದಂತಹ ಪರ್ಸನ್ಸ್ ಯಾರಂದ್ರೆ ಧನಂಜಯ ಅಣ್ಣ, ಕೌಸಲ್ಯ, ಸುಮಾ ಅಕ್ಕ, ಅರ್ಚನಾ ಅಕ್ಕ, ಪಂಕಜ್ ಶರ್ಮ. ಸೊ ದೇರ್ ಆರ್ ಮೆನಿ ಇನ್ಕ್ಲೂಡಿಂಗ್ ಮೀ. ಈ ಅಸೋಸಿಯೇಷನಿಂದ ಇಲ್ಲಿವರೆಗೂ ನಾವು 3 ವರ್ಷದಲ್ಲಿ ಇಲ್ಲಿವರೆಗೂ ನಿಯರ್ಲಿ 7 ಜನಕ್ಕೆ ಅವರ ಹೈಯರ್ ಎಜುಕೇಷನ್ಗಾಗಿ ಈ ವರ್ಷ 10ನೇ ಕ್ಲಾಸ್ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಮಾಡಿದ್ದೀವಿ. ಸೊ ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ತುಂಬಾ ಕನಸು ಇಟ್ಕೊಂಡಿದ್ದೀವಿ. ಸೊ ಇದಕ್ಕೋಸ್ಕರ ನಾವು ಎಲ್ಲರೂ ಒಟ್ಟಾಗಿ ದುಡಿದು GK ಸರ್ ಕನಸನ್ನು ಈಡೇರಿಸೋಣ. ಮತ್ತು ನಾವು ಈಗ ಈ ಅಸೋಸಿಯೇಷನಿಂದ ನಾವು ಬೆನಿಫಿಟ್ ತೊಗೋತಿರೋ ಮಕ್ಕಳಿಗೆ ನಾನು ಏನು ಹೇಳಬೇಕು ಅಂತ ಅನ್ಕೋತೀನಿ ಅಂದರೆ, ನಾನು ಅಸೋಸಿಯೇಷನಿಂದ ಹೆಲ್ಪ್ ತೊಗೊಂಡು ಈಗ ನನ್ನ ಕೈಲಾದಷ್ಟು ಸಹಾಯವನ್ನು ಕೆಲ ಮಕ್ಕಳಿಗೆ ಮಾಡಿದ್ದೇನೆ. ಮತ್ತು ಹಣ ಸಹಾಯ ಅಷ್ಟೇ ಅಲ್ಲದೆ ನಾವು ಟೈಮನ್ನು ಸ್ಪೆಂಡ್ ಮಾಡಬೇಕಾಗತ್ತೆ ಈ ಅಸೋಸಿಯೇಷನ್ನ ಡ್ರೀಮ್ನ ಫುಲ್ಫಿಲ್ ಮಾಡಬೇಕು ಅಂತ ಹೇಳಿದರೆ. ಸೊ ಈ ಅಸೋಸಿಯೇಷನ್ ಬೆನಿಫಿಟ್ ತೊಗೋತಿರೋ ಎಲ್ಲ ಮಕ್ಕಳಿಗೂ ತಾವು ಚೆನ್ನಾಗಿ ಓದಿ ಈ ಅಸೋಸಿಯೇಷನ್ನ ಕಲ್ಚರ್ನ ಕಂಟಿನ್ಯೂ ಮಾಡಿ ತಾವು ಇನ್ನೊಬ್ಬರಿಗೆ ಮಾದರಿಯಾಗಿ ತಮ್ಮಿಂದ ಎಷ್ಟು ಜನಕ್ಕೆ ಸಹಾಯ ಆಗುತ್ತೋ ಅಷ್ಟು ಸಹಾಯವನ್ನು ಮಾಡಬೇಕಂತ ಹೇಳಿ ನಾನು ಈ ಮೂಲಕ ತಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ. ಸರ್ ಕನಸನ್ನು ನನಸಾಗೋಕೆ ಮನಸ್ಸು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ನಮ್ಮ ಜೀವನದ 1 ಆಫ್ ದ ಗೋಲ್ ಮಾಡಿಕೊಂಡ್ರೂ ತಪ್ಪಾಗಲಾರ್ದು. ಯಾಕೆಂದರೆ ಈಗಿನ ಆಧುನಿಕ ಜಗತ್ತಲ್ಲಿ ಒಬ್ಬರಿಂದ ಸಹಾಯ ತಗೊಳ್ಳೋದಾಗಲಿ ಅಥವಾ ಅದನ್ನು ನಾವು ಸಹಾಯನ ವಾಪಸ್ ಮಾಡೋದಾಗಲಿ ತುಂಬಾ ಕಷ್ಟ ಇದೆ. ಬಟ್ ಸ್ಟಿಲ್ ನಾವು ಅದನ್ನು ಮೇಂಟೈನ್ ಮಾಡೋಣ. ಅಂದರೆ DC ಅಸೋಸಿಯೇಷನ್ನ ಡ್ರೀಮ್ ಅಂದರೆ GK ಸರ್ರ ಡ್ರೀಮ್ನ ಫುಲ್ಫಿಲ್ ಮಾಡೋದ್ರಲ್ಲಿ ಸಂಪೂರ್ಣ ಇನ್ವಾಲ್ವ್ಮೆಂಟನ್ನು ತೋರಿಸಿ ನಾವು ಸರ್ ಡ್ರೀಮ್ನ ಫುಲ್ಫಿಲ್ ಮಾಡೋಣ ಅಂತ ತಮ್ಮೆಲ್ಲರಿಗೂ ನಾನು ಕೇಳ್ಕೊತೀನಿ. ದೆನ್ ಇವತ್ತಿನ ಫಂಕ್ಷನ್ಗೆ ನಾನು ಬರೋಕ್ಕೆ ಆಗಲಿಲ್ಲ. ನಾನು ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಫಂಕ್ಷನ್ನ. ರಿಯಲಿ ಸಾರಿ ಫಾರ್ ದ್ಯಾಟ್. ಬಟ್ ಫಂಕ್ಷನಿಗೆ ಬರೋಕ್ಕಾಗಲ್ಲ ಅಂದ್ರೆ ನನಗೆ ನನ್ನ ಅನಿಸಿಕೆನ ಹೇಳ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಧನಂಜಯ ಅಣ್ಣ ಮತ್ತು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಮಾತು ಹೇಳಲೇಬೇಕು ಏನಂದರೆ, ಈ DC ಅಸೋಸಿಯೇಷನ್ಗೆ ಯಾವುದೇ ಥರದ ಸಪ್ರೇಟ್ ಆಫೀಸ್ ಅಂತಾಗಲಿ ಅಥವಾ ಸಪ್ರೇಟ್ ಜಾಗ ಅಂತಾಗಲಿ ಇಲ್ಲ. ಬಟ್ ಧನಂಜಯ ಅಣ್ಣ ತಮ್ಮದೇ ಮನೆಯಲ್ಲಿ ಅದಕ್ಕೋಸ್ಕರ ಜಾಗನ ಡೆಡಿಕೇಟ್ ಮಾಡಿ ಅದರ ಎಲ್ಲ ವರ್ಕ್ಸ್, ಪೇಪರ್ ವರ್ಕ್ಸ್, ಎವ್ರಿಥಿಂಗ್ ಹೀ ಈಸ್ ಟೇಕಿಂಗ್ ಕೇರ್ ಆಫ್ ಇಟ್ ಬೈ ಹಿಸ್ ಓನ್. ಮೋಸ್ಟ್ ಆಫ್ ದ ರೆಸ್ಪಾನ್ಸಿಬಿಲಿಟಿ ಈ ಅಸೋಸಿಯೇಷನ್ದನ್ನು ತಾವೇ ತಗೊಂಡು ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ತುಂಬ ವರ್ಕ್ ಮಾಡ್ತಾ ಇದ್ದಾರೆ ರಿಯಲಿ. ಸೊ ಹ್ಯಾಟ್ಸ್ ಆಫ್ ಟು ಧನಂಜಯ ಅಣ್ಣ ಫಾರ್ ಹಿಸ್ ವರ್ಕ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಆಲ್ ದ ಅಸೋಸಿಯೇಷನ್ ಮೆಂಬರ್ಸ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಧನಂಜಯ ಅಣ್ಣ ಫ್ಯಾಮಿಲಿ ಆಲ್ಸೋ, ಬಿಕಾಸ್ ದೇ ಆರ್ ಸಪೋರ್ಟಿಂಗ್ ಹಿಮ್ ಎ ಲಾಟ್. ಆ್ಯಂಡ್ ಐ ಥ್ಯಾಂಕ್ GK ಸರ್ ಫ್ಯಾಮಿಲಿ, ವಿಜಯ್ ರಾಜ ಆ್ಯಂಡ್ ಎವ್ರಿ ಒನ್ ಫಾರ್ ದೇರ್ ಸಪೋರ್ಟ್. ಟಿಲ್ ಟುಡೇ ದೇ ಆರ್ ಸಪೋರ್ಟಿಂಗ್ ದ ಅಸೋಸಿಯೇಷನ್ ಆ್ಯಂಡ್ ದ ವರ್ಕ್ ದಟ್ ವಿ ಆರ್ ಕಂಡಕ್ಟಿಂಗ್ ಥ್ರೂ DC ಅಸೋಸಿಯೇಷನ್.